ಹಲೋ ಆಲ್, ವೆಲ್ಕಮ್ ಟು ವಿಜಯ್ ಟಾಕ್ಸ್. ವೀಕ್ಷಕರೇ, ವಿಶ್ವದಲ್ಲಿ ಅತಿ ಹೆಚ್ಚು ಜನರಿಂದ ಇಷ್ಟಪಡುವ ಕ್ರೀಡೆ ಎಂದರೆ ಅದು ಫುಟ್ಬಾಲ್. ನಮ್ಮ ಭಾರತದ ವಿಷಯಕ್ಕೆ ಬಂದರೆ ನಾವು ಅತಿ ಹೆಚ್ಚು ಇಷ್ಟಪಡುವ ಕ್ರೀಡೆ ಕ್ರಿಕೆಟ್. ನಮ್ಮ ನಿಮ್ಮಂತೆ ಜನರಿಗೆ ಫುಟ್ಬಾಲ್ ಎಂದ ತಕ್ಷಣ ನೆನಪಾಗುವುದು ಫುಟ್ಬಾಲ್ನ ದಂತಕತೆ ಬ್ಲ್ಯಾಕ್ ಪರ್ಲ್. ಅವರ ಫುಟ್ಬಾಲ್ನ 22 ವರ್ಷದ ಸುದೀರ್ಘ ಕರಿಯರ್ನಲ್ಲಿ ಒಟ್ಟು 1281 ಗೋಲ್ಸನ್ನು ದಾಖಲಿಸಿದ್ದಾರೆ. ಇವತ್ತು ಇಡೀ ಜಗತ್ತೇ ತನ್ನ ತಲೆ ಮೇಲೆ ಕೂರಿಸಿಕೊಂಡಾಡುತ್ತಿರುವ ಕ್ರಿಸ್ಟಿಯಾನೋ ರೊನಾಲ್ಡೋ ಬಗ್ಗೆ ತಿಳಿಯೋಣ ಬನ್ನಿ. ಅವನು ಒಂದು ಬಡ ಕುಟುಂಬದ ಹುಡುಗ. ಅವರ ತಂದೆ ತೋಟದ ಮಾಲಿ. ಸಾಧಿಸುವ ಛಲವಿದ್ದರೆ ಬಡತನ ಅಡ್ಡಿಯಾಗಲ್ಲ ಎಂಬುದಕ್ಕೆ ರೊನಾಲ್ಡೋ ಒಂದು ಉದಾಹರಣೆ. ಕ್ರಿಸ್ಟಿಯಾನೋ ರೊನಾಲ್ಡೋಗೆ ಚಿಕ್ಕಂದಿನಿಂದಲೇ ಒಬ್ಬ ಶ್ರೇಷ್ಠ ಫುಟ್ಬಾಲ್ ಆಟಗಾರನಾಗುವ ಹಂಬಲ ಹಾಗೂ ಪಟ್ಟು. ಅವನ ಈ ಆಸೆ ಈಡೇರುವ ಮುನ್ನ ಅವನಿಗೆ ಸಾಲು ಸಾಲು ಸಂಕಷ್ಟಗಳ ಸುರಿಮಾಲೆ ಎದುರಾಯಿತು. ತನ್ನ 12 ವರ್ಷದ ವಯಸ್ಸಿಗೆ ಫುಟ್ಬಾಲ್ ಆಡಬೇಕಾದರೆ ತನ್ನ ಮನೆಯನ್ನು ತೊರೆಯಬೇಕಾಯಿತು. ರೊನಾಲ್ಡೋನ ಸಾಧಿಸುವ ಛಲ ಹೇಗಿತ್ತು ಎಂದರೆ, ಇವನು ಎಲ್ಲರಿಗಿಂತ ಮುಂಚೆ ಪ್ರಾಕ್ಟೀಸ್ಗೆ ಬರುತ್ತಿದ್ದ ಹಾಗೂ ಎಲ್ಲರಿಗಿಂತ ಲೇಟಾಗಿ ಹೋಗುತ್ತಿದ್ದ. ತನ್ನ 15 ವರ್ಷದ ವಯಸ್ಸಿಗೆ ರೊನಾಲ್ಡೋಗೆ ಹೃದಯ ಸಮಸ್ಯೆ ಉಂಟಾಗುತ್ತೆ. ವೈದ್ಯರು ತಪಾಸಣೆ ಮಾಡಿ ನೀನು ಇನ್ನು ಮುಂದೆ ಫುಟ್ಬಾಲ್ ಆಡಬಾರದು, ಅದು ನಿನ್ನ ಜೀವಕ್ಕೆ ಅಪಾಯ ಎಂದು ಹೇಳುತ್ತಾರೆ. ಈ ವಿಷಯ ಕೇಳಿ ರೊನಾಲ್ಡೋ ಕೊಟ್ಟ ಉತ್ತರವನ್ನು ವೈದ್ಯರು ಕೇಳಿ 1 ನಿಮಿಷ ದಿಗ್ಭ್ರಮೆಗೆ ಒಳಗಾಗುತ್ತಾರೆ. ಡಾಕ್ಟರ್ ಸರ್, ನಾನು ಫುಟ್ಬಾಲ್ ಆಡದಿದ್ದರೆ ನನ್ನ ಪ್ರಾಣ ಹೋಗುವುದೇ ಹೊರತು ಫುಟ್ಬಾಲ್ ಆಡಿದರಲ್ಲ, ನಾನು ಫುಟ್ಬಾಲ್ ಆಡಲೇಬೇಕು ಎಂದು ದೃಢ ನಿರ್ಧಾರವನ್ನು 15 ವರ್ಷದ ವಯಸ್ಸಿಗೆ ರೊನಾಲ್ಡೋ ತೆಗೆದುಕೊಳ್ಳುತ್ತಾರೆ. ಈ ಹುಡುಗನ ಈ ಮಾತನ್ನು ಕೇಳಿ ವೈದ್ಯರು, ಸರಿ, ಒಂದು ದಾರಿ ಇದೆ, ನೀನು ಶಸ್ತ್ರಚಿಕಿತ್ಸೆ ಮಾಡಿದರೆ ನಿನಗೆ ಫುಟ್ಬಾಲ್ ಆಡಲು ತಿರುಗ ಆಗುತ್ತೆ ಎಂದು ಹೇಳುತ್ತಾರೆ. ವೈದ್ಯರ ಸಲಹೆಯಂತೆ ಶಸ್ತ್ರಚಿಕಿತ್ಸೆ ಆದ ನಂತರ ಪುನಃ ತನ್ನ ಪ್ರಾಕ್ಟೀಸ್ ಶುರು ಮಾಡುತ್ತಾರೆ ರೊನಾಲ್ಡೋ ಅವರು. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು 20 ವರ್ಷ ಇದ್ದಾಗ ಅವರಿಗೆ ಮತ್ತೊಂದು ದೊಡ್ಡ ಶಾಕ್ ಕೊಡುತ್ತೆ. ಆ ಶಾಕ್ ಏನೆಂದರೆ, ತೀವ್ರ ಕುಡಿತದ ಚಟದಿಂದ ತನ್ನ ತಂದೆ ನಿಧನರಾಗುತ್ತಾರೆ. ತನ್ನ ಪ್ರೀತಿಯ ತಂದೆಯ ಸಾವು ಬಹಳ ನೋವುಂಟು ಮಾಡುತ್ತೆ. ಆವತ್ತು ರೊನಾಲ್ಡೋ ಅವರು ಧೂಮಪಾನ ಹಾಗೂ ಮದ್ಯಪಾನ ನನ್ನ ಜೀವನದಲ್ಲೇ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತಾರೆ. ತಮ್ಮ ನಿರಂತರ ಸಾಧನೆಯಿಂದ ಇವತ್ತು ವಿಶ್ವದ ಶ್ರೇಷ್ಠ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ ಕ್ರಿಸ್ಟಿಯಾನೋ ರೊನಾಲ್ಡೋ. ಕ್ರಿಸ್ಟಿಯಾನೋ ರೊನಾಲ್ಡೋ ಎಷ್ಟು ಶ್ರೀಮಂತರೆಂದರೆ, ನಮ್ಮ ದೇಶದ ವಿರಾಟ್ ಕೊಹ್ಲಿ, ಧೋನಿ, ಸಚಿನ್ ಇವರುಗಳಿಗಿಂತ ಬಹಳಷ್ಟು ಶ್ರೀಮಂತರಾಗಿದ್ದಾರೆ. ಇಷ್ಟು ಶ್ರೀಮಂತರಾದರೂ ಇವರು ಬೇರೆ ಸೆಲೆಬ್ರಿಟೀಸ್ ಹಾಗೂ ಕ್ರೀಡಾಪಟುಗಳಂತೆ ಹೇರ್ ಸ್ಟೈಲ್, ಟ್ಯಾಟೂ, ಪ್ಲಾಸ್ಟಿಕ್ ಸರ್ಜರಿಗಳನ್ನು ಇಂದಿಗೂ ಸಹ ಒಪ್ಪುವುದಿಲ್ಲ. ಏಕೆಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಇಂದಿಗೂ ಸಹ ರಕ್ತದಾನ ಹಾಗೂ ಬೋನ್ ಮ್ಯಾರೋ ದಾನವನ್ನು ಮಾಡುತ್ತಿರುತ್ತಾರೆ. ಈ ಕಾರಣದಿಂದಾಗಿ ಅವರು ಟ್ಯಾಟೂಗಳನ್ನು ಹಾಕಿಸುವುದಿಲ್ಲ. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ವಯಸ್ಸಿನ ವಿಷಯಕ್ಕೆ ಬಂದರೆ, ಇಂದಿಗೆ ಅವರು 37 ವರ್ಷದ ವಯಸ್ಸಿನವರು ಆಗಿದ್ದರು ಅವರ ಫಿಟ್ನೆಸ್ ಲೆವೆಲ್ 20 ವರ್ಷದ ಹುಡುಗನಂತೆ ಇಂದಿಗೂ ಮೇಂಟೈನ್ ಮಾಡಿಕೊಂಡಿದ್ದಾರೆ. ಇವರ ಮೂಲ ಪೋರ್ಚುಗಲ್, ಆದ್ದರಿಂದ ಇವರು ಪೋರ್ಚುಗಲ್ ಆಟಗಾರ. ಇವರು ಆಡುವ ಮುಖ್ಯ ತಂಡ ಮ್ಯಾಂಚೆಸ್ಟರ್ ಯುನೈಟೆಡ್ ಕ್ಲಬ್ ಹಾಗೂ ಪೋರ್ಚುಗಲ್ ನ್ಯಾಷನಲ್ ಟೀಮ್. ಇವರ ಸುದೀರ್ಘ ಕರಿಯರ್ನಲ್ಲಿ ಸುಮಾರು 32 ಟ್ರೋಫೀಸ್ಗಳನ್ನು ಬಾಚಿಕೊಂಡಿದ್ದಾರೆ. ಇವರ ಜರ್ಸಿ ನಂಬರ್ ಕೂಡ ನಮ್ಮ MS ಧೋನಿಯಂತೆ ನಂಬರ್ 7. ಕ್ರಿಸ್ಟಿಯಾನೋ ರೊನಾಲ್ಡೋ ತಮ್ಮ ವೈಯಕ್ತಿಕ ಜೀವನವನ್ನು ಪ್ರೈವೇಟ್ನಲ್ಲಿ ಇಡುವ ಹಂಬಲ ಹಾಗೂ ಇಚ್ಛಿಸುತ್ತಾರೆ. ಇವರಿಗೆ ಒಟ್ಟು 4 ಜನ ಮಕ್ಕಳು. ಇಷ್ಟೊಂದು ಶ್ರೀಮಂತರಾದರೂ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಬಡತನದಿಂದ ಬಂದಿರುವ ಕಾರಣದಿಂದಾಗಿ ಅವರು 400,000,000 ರೂಪಾಯಿಗಳನ್ನು ಚಾರಿಟಬಲ್ ಟ್ರಸ್ಟ್ಗೆ ವರ್ಷ ವರ್ಷ ನೀಡುತ್ತಾರೆ. ನಮ್ಮ ಇಂಡಿಯನ್ ಕರೆನ್ಸಿ ಹೇಳುವುದಾದರೆ, ಇವರ ನೆಟ್ವರ್ತ್ 3,766 ಕೋಟಿ ರೂಪಾಯಿಗಳು, ಅಂದರೆ USD $500 ಮಿಲಿಯನ್. ಇವರು ವಿಶ್ವದ 2ನೇ ಅತಿ ಶ್ರೀಮಂತ ಸ್ಪೋರ್ಟ್ಸ್ಮನ್. ನೋಡಿದರಲ್ಲ ವೀಕ್ಷಕರೇ, ನಮ್ಮ ಕನಸು ನಮ್ಮನ್ನು ನಿದ್ದೆ ಮಾಡಲು ಬಿಡಬಾರದು. ಆ ಕನಸನ್ನು ನಾವು ನನಸಾಗುವವರೆಗೂ ಛಲ ಬಿಡದೆ ಹೋರಾಡಿದರೆ ಎಂತಹ ಕೆಲಸ ಕಾರ್ಯಗಳನ್ನು ನಮ್ಮಿಂದ ಆಗುವುದೆಂದು ಹೇಳುವುದಕ್ಕೆ ಕ್ರಿಸ್ಟಿಯಾನೋ ರೊನಾಲ್ಡೋ ಒಂದು ನಿದರ್ಶನ. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.